17ನೇ ಪ್ರವಾಸಿ ಭಾರತೀಯ ದಿವಸ ಸಮಾವೇಶ ಇಂದೋರ್ನಲ್ಲಿ ಇಂದಿನಿಂದ 3 ದಿನಗಳ ಕಾಲ ನಡೆಯಲಿದ್ದು ಮೊದಲ ದಿನ ನಡೆದ ಸಮಾವೇಶಕ್ಕೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮಧ್ಯಪ್ರದೇಶ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಯುವ ವ್ಯವಹಾರಗಳ ರಾಜ್ಯ ಸಚಿವ ನಿಶಿತ್ ಪ್ರಮಾಣಿಕ್ ಮತ್ತು ಆಸ್ಟ್ರೇಲಿಯಾದ ಸಂಸದೆ ಜನೆಟಾ ಉಪಸ್ಥಿತರಿದ್ದರು ಬಳಿಕ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಭಾರತದಲ್ಲಿ ಹೂಡಿಕೆ ಮಾಡಲು ಸಾಗರೋತ್ತರ ಭಾರತೀಯ ಯುವಕರಿಗೆ ಸಾಕಷ್ಟು ಅವಕಾಶಗಳಿವೆ ಅವರು ಇದರ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದು ಹೇಳಿದರು ಬಾಹ್ಯಾಕಾಶ ಮತ್ತು ಡ್ರೋನ್ ಕ್ಷೇತ್ರದಲ್ಲಿಯೂ ಇಂದು ಸಾಕಷ್ಟು ಅವಕಾಶಗಳಿದ್ದು ಸಾಗರೋತ್ತರ ಭಾರತೀಯ ಯುವಕರು ಈ ನಿಟ್ಟಿನಲ್ಲಿ ಮುಂದೆ ಬರಬೇಕು ಎಂದರು ಭಾರತದ ಆರ್ಥಿಕತೆಯ ಪ್ರಗತಿಯನ್ನು ಉಲ್ಲೇಖಿಸಿದ ಸಚಿವರು 200 ವರ್ಷಗಳವರೆಗೆ ಇದ್ದ ಆರ್ಥಿಕತೆಯನ್ನು ಬಿಟ್ಟು ನಾವು ಮುನ್ನಡೆದಿದ್ದೇವೆ ಕೋವಿಡ್ ದುರಂತದ ಸಮಯದಲ್ಲಿ ನಾವು ಬೇರೆ ದೇಶಗಳ ಮೇಲೆ ಅವಲಂಬಿತವಾಗಿರಲಿಲ್ಲ ಭಾರತವು 200 ಕೋಟಿಗೂ ಹೆಚ್ಚು ಡೋಸ್ ಲಸಿಕೆ ನೀಡಿರುವ ಸಾಧನೆ ಮಾಡಿದೆ ಇಷ್ಟೇ ಅಲ್ಲದೆ 100 ಕ್ಕೂ ಹೆಚ್ಚು ದೇಶಗಳಿಗೆ ಲಸಿಕೆಗಳನ್ನು ಉಚಿತ ಭಾರತ ಏನು ಮಾಡಿದೆ ಎಂದು ಜಗತ್ತಿನ ದೇಶಗಳು ಊಹಿಸಲು ಸಾಧ್ಯವಿಲ್ಲ ಎಂದರು ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಔಪಚಾರಿಕವಾಗಿ ವಾಸಿ ಭಾರತೀಯ ದಿವಸ ಸಮಾವೇಶವನ್ನು ಉದ್ಘಾಟಿಸಲಿದ್ದಾರೆ ಅಮೃತ ಕಾಲದಲ್ಲಿ ಭಾರತದ ಪ್ರಗತಿಗೆ ವಿಶ್ವಾಸಾರ್ಹ ಪಾಲುದಾರರು ಎಂಬುದು ಈ ಸಮಾವೇಶದ ವಿಷಯವಾಗಿದ್ದು ಸುಮಾರು 70 ದೇಶಗಳ 3500 ಕ್ಕೂ ಹೆಚ್ಚು ಸದಸ್ಯರು ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ಸಮಾವೇಶ 3 ವಿಭಾಗಗಳನ್ನು ಹೊಂದಿರುತ್ತದೆ सत्रहवें प्रवासी भारतीय दिवस सम्मेलन का विषय प्रवासी अमृतकाल में भारत की प्रगति में विश्व स्तरीय भागीदारी